ಸರ್ ನಮಸ್ತೆ, ನನ್ನ ಹೆಸರು ಅನಿಲ್ ಕುಮಾರು. ನಮ್ಮ ಕಂಪ್ನಿ ಬಂದ್ಬಿಟ್ಟು ಶ್ರೀರಾಮಗ್ರಿ ಕೇರ್, ಕಡೂರು, ಚಿಕ್ಕಮಗಳೂರು ಜಿಲ್ಲೆ. ಇಲ್ಲ KSRTC ಬಸ್ ಸ್ಟ್ಯಾಂಡ್ ಆಪೋಸಿಟ್ ಇರೋದು. ಸರ್, ಇವತ್ತಿನ ಈಗಿನ ವಿಡಿಯೋದಲ್ಲಿ ನಾವು ನಮ್ಮ ಒಂದು ರೈತರಿಗೆ ಈಗ ಒಂದು ಬೇಸಾಯ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತಿದೆ. ಯಾಕಪ್ಪ ಅಂದರೆ, ಈಗ ಟ್ರ್ಯಾಕ್ಟರ್ ಇದೆ, ಬಟ್ ಆದರೆ ನಮಗೇನು ಬೇಕಾಗಿರೋದು ಇಂಟರ್ ಕಲ್ಟಿವೇಷನು. ಈ ಬೆಳೆ ಮಧ್ಯದಲ್ಲಿ ಸಾಲ ಕಡಿಮೆ ಜಾಗ ಕಡಿಮೆ ಇರೋ ಜಾಗದಲ್ಲಿ ನಮಗೆ ಕಲ್ಟಿವೇಷನ್ ಮಾಡಲಿಕ್ಕೆ ಒಂದು ಸಾಧನ ಬೇಕಾಗಿದೆ. ಅದರಿಂದ ನಮಗೆ ಪವರ್ ವೀಡರ್ನ ನಾವು ಯೂಸ್ ಮಾಡೋದ್ರಿಂದ ತುಂಬಾ ಅನುಕೂಲ ಇದೆ. ಸರ್, ಕೆಲವರು ಹೇಳ್ಬೋದು ಈಗ ಪವರ್ ವೀಡರ್ ವೈಬ್ರೇಷನ್ ಜಾಸ್ತಿ ಆಗುತ್ತೆ, ಕುಣಿಯುತ್ತೆ, ಅದರುತ್ತೆ. ಸರ್, ನಾವು ಇಷ್ಟು ವರ್ಷ ಕೊಟ್ಟಿರೋ ಎಕ್ಸ್ಪೀರಿಯೆನ್ಸಲ್ಲಿ ಭೂಮಿನ ಹದವಾಗಿ ಇಟ್ಕೊಂಡು, ಯಾವ ಭೂಮಿ ಹದವಾಗಿದೆ, ಕಲ್ಲು ಇರ್ಬಾರ್ದು ಸರ್ ಮೇಯ್ನು. ಎಲ್ಲ ಹೇಳ್ತಾರೆ ಏನು ಎಲ್ಲದರಲ್ಲೂ ಆಗುತ್ತೆ ಅಂತ ನಾವು ಹೇಳಕ್ಕೆ ಹೇಳ ಸತ್ಯ, ವೈಬ್ರೇಷನ್ ಬರುತ್ತೆ ಸತ್ಯ. ಎಲ್ಲಿ ಕಲ್ಲಿದ್ರೆ, ಭೂಮಿ ಗಟ್ಟಿ ಇದ್ರೆ, ಈ ನೀರು ಬಿಡ್ದಂಗೆ ನಾವು ಹೆಂಗ್ ಬೇಕಂಗೆ ಈ ರೋಡಲ್ಲಿ ಹೊಡೆದ್ರೆ, ಅದು ರೋಟ್ರಿ ಇರೋದ್ರಿಂದ ಕಬ್ಬಿಣ ಅದು ಇರೋ ಸಾಮಾನ್ಯ, ಅದ್ರ ಗುಣನೇ ಹೆಂಗೆ ಕುಣ್ದಾಡ್ಲೇಬೇಕು, ಎತ್ತಾಕ್ಲೇಬೇಕು. ಅದನ್ನ ನಾವು ತಪ್ಪು ಅಂತ ನಾವು ಹೇಳಕ್ ಬರಲ್ಲ. ಯಾಕೆಂದ್ರೆ ನಾವು ಈಗ ಎತ್ತಿನ ಬೇಸೇನೆ ಆಗಲಿ ಟ್ಯಾಕ್ಟ್ರನೇ ಆಗಲಿ ಒಂದು ಅದ ಇದ್ರೇ ಮಾಡೋಕ್ಕಾಗೋದು, ಅವರೂ ಕೂಡ ಒಣೆ ಆದರೆ ಒಡೆಯೋಕ್ಕಾಗಲ್ಲ ಅದರಲ್ಲೂ. ಅದೇ ರೀತಿ ನಾವು ಈಗ ಇಂಟರ್ ಕಲ್ಟಿವೇಷನ್ನು, ಒಂದು ಉದಾಹರಣೆ ಏನಪ್ಪ ಅಂದರೆ ಅಡಿಕೆ, ಟೊಮ್ಯಾಟೊ, ಏನು ತರಕಾರಿ ಬೆಳೆಗಳಿದೆ, ಮೆಣಸಿನ ಗಿಡ, ಹತ್ತಿ, ಎಲ್ಲದರಲ್ಲೂ ಮಾಡ್ಬೋದು. ಅದೇ ರೀತಿ ಕಬ್ಬು ಮೇಯ್ನ್ ಸರ್, ಕಬ್ಬು ಕಬ್ಬಲ್ಲಿ ಏನಾಗಿದೆ ಅಂದರೆ ಎತ್ತುನು ನುಗ್ಸೋಕ್ಕಾಗಲ್ಲ, ಹೈಟ್ ಬೆಳೆದ್ಮೇಲೆ ಒಡೆಯೋಕ್ಕಾಗಲ್ಲ ಕಳೆ. ಈಗ ನಮ್ಮ ಉತ್ತರ ಕರ್ನಾಟಕ ಡಿಸ್ಟಿಕ್ ಏನಾದ್ರು ಕಬ್ಬು ಇರುತ್ತೆ, ಮಂಡ್ಯದಲ್ಲಿ ಎಲ್ಲ ಕಡೆ ಕಬ್ಬು ಇರುತ್ತೆ, ಅವರಿಗೆ ತುಂಬಾ ಅನುಕೂಲ ಆಗುತ್ತೆ. ಈಗ ಅವ್ರು ಏನು ಮಾಡಿರ್ತಾರೆ, ಸಾಲು ಒಂದು 2.5-3 ಅಡಿ ಸಾಗಾಕಿರ್ತಾರೆ, ಅದ್ರ ಮಧ್ಯದಲ್ಲಿ ಟ್ರ್ಯಾಕ್ಟರ್ನ ಕಲ್ಸೋಕ್ಕಾಗಲ್ಲ. ಅವ್ರಿಗೆ ಬೇಕಾದ್ರೆ ಎತ್ತಿನ ಬೇಸೇನೇ ಬೇಕು, ಇಲ್ಲಾಂದರೆ ಕಳೆ ಕಟ್ ಮಾಡಬೇಕು. ಕಲ್ಟಿವೇಷನ್ ಮಾಡಿದ್ರೆ ಕಳೆ ಸಾಯುತ್ತೆ, ಬ್ರಷ್ ಕಟ್ರ್ ಅಥವಾ ಏನಾದರೂ ಹೊಡೆದ್ರೆ ಕಳೆ ಒಡೆಯುತ್ತೆ, ಬೇರೆ ಹಂಗೆ ಉಳ್ಕೊಂಡಿರುತ್ತೆ. ಅದರಿಂದ ನಾವು ಟಿಲ್ಲರ್ನ ಜಾಸ್ತಿ ಉಪಯೋಗ ಮಾಡ್ತಾರೆ, ಅದರಿಂದ ತುಂಬಾ ಅನುಕೂಲ ಇದೆ ಸರ್. ಇದು ಏನಂದರೆ, ಈ ಒಂದು ಹೊಸ ಮಾಡೆಲ್ ಇವತ್ತು ನಾವು ನಿಮಗೆ ಪರಿಚಯ ಮಾಡ್ತಿದ್ದೀವಿ ಸರ್, SRAC ಇದು ತುಂಬಾ ಚೆನ್ನಾಗಿದೆ ಸರ್. 7 HP ನಮಗೆ ಇಂಜಿನ್ ಸಿಗುತ್ತೆ, 1 ಲೀಟ್ರ್ 1.5 ರಿಂದ 1.5 ಗಂಟೆ ಮೈಲೇಜ್ ಬರುತ್ತೆ ಸರ್ ಇದು. ಹೌದು ಸರ್, ಹೌದು, ತುಂಬಾ ಚೆನ್ನಾಗಿದೆ. ಆಮೇಲೆ ಈ ಒಂದು ಹೊಸ ಮಿಷಿನ್ ಆಗಿರೋದ್ರಿಂದ ಇದನ್ನ ನಾವು ರೈತರಿಗೆ ಆಫರ್ ಅಲ್ಲಿ ಸರ್ 36,000 ರೂಪಾಯಿಗೆ ಡಿಲಿವರಿ ಫ್ರೀಯಲ್ಲಿ ಕೊಡ್ತಾ ಇದೀವಿ ಸರ್, ಆಲ್ ಓವರ್ ಕರ್ನಾಟಕ. ಹೌದು ಹೌದು ಸರ್, ಹೌದು, ಆಲ್ ಓವರ್ ಕರ್ನಾಟಕ ನಾವು ಈಗ ಆಲ್ರೆಡಿ ಕೊಡ್ತಾ ಇದ್ದೀವಿ. ಅದೇ ರೀತಿ ಈ ಒಂದು ಹೊಸ ಮಾಡೆಲ್ ಏನು ಬ್ಲೂ ಕಲರ್ ಮಾಡೆಲ್ ಇದೆ, ತುಂಬಾ ಚೆನ್ನಾಗಿದೆ, ಈಗ ಹೊಸದಾಗಿ ಬಂದಿರೋದು. ಇದನ್ನು ನಾವು ಎಲ್ಲ ಕಡೆ ಆಲ್ ಓವರ್ ಕರ್ನಾಟಕ ಸರ್, 1 ಲೀಟ್ರ್ 1.5 ಗಂಟೆ ಬರುತ್ತೆ ಸರ್. ಇದಕ್ಕೆ ನಾವು ಒಂದು ಸರಿಗೆ 2.5-3 ಲೀಟ್ರ್ ಹಾಕ್ಬೋದು, ನಿಮಗೆ ತುಂಬಾ ವರ್ಕ್ ಚೆನ್ನಾಗಿ ಬರುತ್ತೆ ಸರ್. ಇದ್ರ ಜೊತೆ ಒಂದು ಸೆಟ್ ರೋಟ್ರ್ ಬರುತ್ತೆ ಸರ್, ಇದು 24 ಬ್ಲೇಡಿಂದು ಒಂದು ಸೆಟ್ ರೋಟ್ರ್ ಬರುತ್ತೆ. ಇದನ್ನು ಹಾಕಿದ್ರೆ ನಿಮಗೆ 3 ಅಡಿ ಸಾಲಲ್ಲಿ ಇಂಟರ್ ಕಲ್ಟಿವೇಷನ್ ಆರಾಮ್ಸಾಗಿ ಮಾಡ್ಬೋದು. ಹೌದು ಸರ್, ಇದ್ರ ಇನ್ನೂ ಅಟ್ಯಾಚ್ಮೆಂಟ್ ಮಾಡ್ಕೋಬೋದು, ಅದನ್ನು ತೋರಿಸಿದ ಮೇಯ್ನ ಸರ್. ಇದು ಇದು ರೋಟ್ರ್ ಇದೆಯಲ್ಲ, ನಾವು 3 ಅಡಿಗಿನ್ನ ಕಮ್ಮಿನೂ ಮಾಡ್ಕೋಬೋದು ಸರ್. ರೋಟ್ರ್ ರಿಮೂವ್ ಮಾಡಿಕೊಂಡು 2 ಅಡಿ ಸಾಲಲ್ಲೂ ಹೊಡಿಬೋದು ನೀವು. ಹೌದು ಸರ್, ಇನ್ನು ನಾವು ಇದನ್ನು ಆಲ್ ಓವರ್ ಕರ್ನಾಟಕ ಕಳಿಸ್ತೇವೆ ಸರ್. ಸರ್, ಈಗ ಆಲ್ರೆಡಿ ನಾವು ಎಲ್ಲ ಡಿಸ್ಟಿಕ್ಕಿಗೂ ಕಳಿಸಿದ್ವಿ, ಯಾದಗಿರಿ, ರಾಮನಗರ, ಆಮೇಲೆ ಬಿಜಾಪುರ, ಬಾದಾಮಿ, ಬಾಗಲಕೋಟೆ, ಕೊಪ್ಪಳ, ಪ್ರತಿಯೊಂದು ಎಲ್ಲ ಕಡೆ ಕೊಡಿದ್ವಿ ಸರ್. ಅಲ್ಲಿಂದನೂ ಅವ್ರು ನಾವು ಫಸ್ಟ್ ಫೋನ್ ಮಾಡಿದೆ ಏನು ಸರ್, ಈಗ ನಮ್ಮ ಹತ್ರದಲ್ಲಿ, ಈಗ ನಮ್ಮ ಕಡೂರು ಸರ್, ಚಿಕ್ಕಮಗಳೂರು, ನಮ್ಮ ಹತ್ರದಲ್ಲಿ ದಾವಣಗೆರೆ, ನಮ್ಮ ತರೀಕೆರೆ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಈಗ ಏನೇನು ಡಿಸ್ಟಿಕ್ಗಳಿದ್ದಾವೆ ಎಲ್ಲರೂ ಹತ್ರದಲ್ಲಿರೋರಿಗೆ ಫಸ್ಟ್ ಫೋನ್ ಮಾಡಿದ್ರೆ ನಾನು ಬಂದು ನೋಡ್ಕೊಂಡು ಹೋಗಿ ಅಂತ ಹೇಳ್ತೀವಿ ಸರ್. ಯಾಕೆಂದರೆ ಒಂದು ಸುಮ್ಮನೆ ಬುಕ್ ಮಾಡಿಬಿಟ್ಟು ದುಡ್ಡು ಹಾಕಿ ಹೇಳ್ಬೋದು, 36,000 ಒಂದೇ ಸರಿ ದುಡ್ಡು ಹಾಕಿ, ಅವ್ರಿಗೂ ಭಯ ಇರುತ್ತೆ. ಅವರು ಬಂದು ನೋಡಿಕೊಂಡು ಎಲ್ಲ ಮೇಂಟೈನ್ ಯಾವ ರೀತಿ ಸ್ಟಾರ್ಟ್ ಮಾಡೋದು ಎಲ್ಲ ಎಲ್ಲ ಡೆಮೋ ನೋಡಿಕೊಂಡು, ಓನ್ ವೆಹಿಕಲ್ ಇದ್ದರೆ ಸರ್ ಕಾರಲ್ಲೂ ಹಾಕ್ಕೊಂಡು ಹೋಗ್ಬೋದು, ಹಾಕ್ಕೊಂಡು ನೀವು ಹಾಕ್ಕೊಂಡು ತಗೊಂಡು ಹೋಗ್ಬೋದು. ಇಲ್ಲ ಅಂದರೆ VRL ಮುಖಾಂತರ ಕಳಿಸಿ ಅಂದರೆ ಬಾಕ್ಸಲ್ಲಿ ಬರುತ್ತೆ ಸರ್, ನಾವು ಎಲ್ಲ ಕಡೆ ಕಳಿಸ್ಕೊಡ್ತಾ ಇದೀವಿ, ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆ ಡಿಸ್ಟ್ರಿಕ್ಟ್. ನೆಕ್ಸ್ಟ್, ಹಾಂ ಸರ್, ಇದೆಲ್ಲ ಅಟ್ಯಾಚ್ಮೆಂಟ್ಸು ಹಾಕ್ಕೋಬೋದು ಸರ್. ಇದ್ರ ಜೊತೆ 36,000ಗೆ ಒಂದು ಸೆಟ್ ರೋಟ್ರ್ ಬರುತ್ತೆ. ಇನ್ನೇನು ತೋರಿಸ್ತಿದ್ದೀವಿ ಸರ್, ಇದು ಎಲ್ಲ ಅಟ್ಯಾಚ್ಮೆಂಟ್ಸು ಹಾಕ್ಕೋಬೋದು ಅಂತ ಏನು ತೋರಿಸ್ತಿದ್ದೀವಿ, ಇದೆಲ್ಲ ನಾವು ಓನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿರ್ತಕ್ಕಂಥದ್ದು, ಇದೆಲ್ಲ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ ಸರ್. ಅದು ಈಗ ಒಂದು ಕಡೆಯಿಂದ ಇದು ಏನಪ್ಪ ಏನಕ್ಕೆ ಉಪಯೋಗ ಆಗುತ್ತೆ ಅಂತ ಒಂದು ಹೇಳ್ಬಿಡ್ತೀನಿ ಸರ್. ಇದು ವೇಲ್ಯೂ, ಇದು ನಾವು ರೋಟ್ರಿ ಹೊಡಿಬೇಕಂದ್ರೆ ಈ ವೀಲ್ ತೆಗೆದು ರೋಟ್ರಿ ಹೊಡೆದಿರ್ತೀವಿ. ನೆಕ್ಸ್ಟು ಇವೇನು ಅಟ್ಯಾಚ್ಮೆಂಟ್ ಹಾಕೊಳ್ಳೋದಕ್ಕೂ ಕೇಜ್ ಬಿಲ್ ಹಾಕೋಬೇಕು, ಕಬ್ಬಿಣದ ಬಿಲ್ ಹಾಕೋಬೇಕು ಸರ್. ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು 3,500 ರಿಂದ 3,800 ತನಕ ಇರುತ್ತೆ. ಹೌದು ಸರ್, ಅದಾದಮೇಲೆ ಸಿಂಗಲ್ ನೇಗ್ಲುಗಳು, ಒಂದು ಸೈಡ್ ನೇಗ್ಲು, ಡಬಲ್ ಸೈಡ್ ನೇಗ್ಲು, ಇದೆಲ್ಲ 1,200 ರಿಂದ 1,500. ಇದು 2,700 ರೂಪಾಯಿ ಸರ್. ಇದು ಮಣ್ಣು ಎರ್ಸೋವಂಥದ್ದು, ಈ ಕಬ್ಬಿಗೆ ಮಣ್ಣು ಎರ್ಸೋದಕ್ಕೆ, ಬೋಧ ಎರ್ಸೋದಕ್ಕೆ ಅಂತೇಳಿ ಉಪಯೋಗಿಸ್ತಾರೆ, ತುಂಬ ಅನುಕೂಲ ಇದೆ. ಅದಾದಮೇಲೆ ನೀವು ನೋಡಿರ್ತೀರಾ 3-2 ಅಡಿ ಕುಂಟೆಗಳು, ಹೋದ ವೀಡಿಯೋ ಎಲ್ಲ ತೋರಿಸಿದ್ವಿ, ಇದನ್ನು ಕೂಡ ಹಾಕ್ಬೋದು ಇದಕ್ಕೆ ಸರ್. ಇದು ಸರ್ 3,600 ರೂಪಾಯಿ ಇದೆ ಸರ್. ಇದು ಹೊಸದಾಗಿ ಬಂದಿರೋದು, ತುಂಬ ಜನಗಳ ಒಂದು ರಿಕ್ವೆಸ್ಟ್ ಮೇರೆಗೆ ನಾನು ತರಿಸಿದ್ದು. ಇದು ಏನಪ್ಪ ಅಂದರೆ ಬಾಂಡ್ಲಿ ಥರ ಇದೆ, ರೋಟ್ರಿ ತೆಗೆದ್ಬಿಟ್ಟು ಇದನ್ನೇ ಹಾಕೋದು.
ರೋಟ್ರಿ ಏನ್ ಹಾಕಂಗಿಲ್ಲ, ವೀಲ್ನು ಹಾಕಂಗಿಲ್ಲ, ಇದನ್ನೇ ಹಾಕೋದು. ಇದು ಸರ್ ಮಣ್ಣನ್ನ ಕಟ್ ಮಾಡ್ಬಿಟ್ಟು ಒಂದ್ ಸೈಡಿಗೆ ಬೋದರ್ಸುತ್ತೆ ಸರ್, ಮಣ್ಣನ್ನ ಒಂದ್ ಕಡೆ ತೊಳೆದೆ. ಇದನ್ನ ನಾವು ಉಲ್ಟಾ ಹಾಕೋದ್ರೆ ಮಧ್ಯಕ್ಕೆ ಬೋದರ್ಸುತ್ತೆ, ಆ ಕಡೆಗಾರ ಬೋದರ್ಸ್ಕೋಬೋದು, ಈ ಕಡೆಗಾದ್ರೂ ಬೋದರ್ಸ್ಕೋಬೋದು ಸರ್. ಇದ್ರ ಪ್ರೈಸ್ ಬಂದ್ಬಿಟ್ಟು, ಇದು ನಾವು ಮಾಡಿರೋದಲ್ಲ ತರಿಸಿರೋದು, ಇದ್ರ ಪ್ರೈಸ್ ಬಂದ್ಬಿಟ್ಟು ಸರ್ 5,500 ರೂಪಾಯಿ ಆಗುತ್ತೆ ಒಂದ್ ಸೆಟ್ಟು ಎರಡಕ್ಕೆ. ಒಂದ್ ಸೆಟ್ಟು ಎರಡಕ್ಕೆ 5,500 ರೂಪಾಯಿ. ಇನ್ನೇ ಇದಕ್ಕೆ ಮತ್ತೆ ವಾಟರ್ ಪಂಪ್ನು ಹಾಕೋಬಹುದು ಸರ್, ನೀರು ಎತ್ತೋದು, ಔಷಧಿ ಹೊಡೆಯೋದು ಎಲ್ಲದನ್ನು ಹಾಕೋಬಹುದು. ಹೌದು, ಎಲ್ಲ ಅಟ್ಯಾಚ್ಮೆಂಟ್ ಇಲ್ಲಿ ಇದ್ರ ಹಿಂದೆ ಸಹಾಯದ ಮುಖಾಂತರ ಹಾಕೊಂತೀವಿ. ಅದೆಲ್ಲದು ನಮ್ಮ ಹತ್ರ ಸರ್, ಸರ್ ಏನೇ ಸ್ಪೇರ್ಸ್ ಇದ್ರು ನಮ್ಮ ಹತ್ರ ಸಿಗುತ್ತೆ, ಎಲ್ಲದಕ್ಕೂ ನಾವು ಗೈಡ್ಲೈನ್ಸ್ ಇರ್ತೀವಿ ಸರ್. ಸರ್ವಿಸಸ್ ನಮ್ಮ ಹತ್ರದಲ್ಲಿ ಇರುವಂಥ ಡಿಸ್ಟಿಕ್ಗಳಿಗೆ ನಾವೇ ವಿಸಿಟ್ ಮಾಡಿಬಿಟ್ಟು ಮಾಡಿಕೊಡ್ತೀವಿ. ದೂರ ಆತಿ, ಈಗ ನಾವು ಸುಮ್ಮ ಸುಮ್ಮನೆ ಏನೋ ಈಗ ಬಿಜಾಪುರ ಏನೋ ತಾಂಡಿರ್ತಾರೆ, ಸುಮ್ಮನೆ ನಾನು ಸರ್ವಿಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಾಳೆ ದಿನ ಹೋಗಿಲ್ಲ ಅಂತ ಹೇಳಲ್ಲ. ಹತ್ರದ ಡಿಸ್ಟಿಕ್ಕು ನಮ್ಮ ಡಿಸ್ಟಿಕ್ಕು ನಮ್ಮ ಹತ್ರದಲ್ಲಿ ಇದ್ದರೆ ಹೋಗಿ ಮಾಡಿಕೊಡ್ತೀವಿ ಸರ್. ಇಲ್ಲ ಅಂದರೆ ಅವ್ರು ಅಲ್ಲಿ ಮಾಡಿಸ್ಕೊಂಡ್ರೆ ನಾವು ಅದಕ್ಕೆ ಗೈಡ್ಲೈನ್ಸ್ ಇರುತ್ತೆ ಮೆಕಾನಿಕ್ ಅಲ್ಲಿ ಮಾಡಿಸ್ಕೋಬೇಕು ಸರ್. ಈಗ ನಾವು ಕಳ್ಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಪಾಪ ಅವ್ರಿಗೆ ಏನೂ ಇಲ್ಲದೆ ಗೊತ್ತಿಲ್ಲದೆ ಅವ್ರಿಗೆ ಕೊಟ್ಟರೆ ಅದು ಚೆನ್ನಾಗಿರಲ್ಲ. ಮೆಕಾನಿಕ್ಸ್ಗೆ ಅವರು ಕಾಂಟ್ಯಾಕ್ಟ್ ಮಾಡಿಕೊಂಡ್ರೆ ನಾವು ಅವ್ರಿಗೆಲ್ಲ ಗೈಡ್ಲೈನ್ಸ್ ಮಾಡ್ತೀವಿ, ಸ್ಪೇರ್ಸ್ ಏನಿದ್ರು ನಾವು ಪ್ರೊವೈಡ್ ಮಾಡ್ತೀವಿ ಸರ್.